ಎರಡನೇ ಅಲೆ ಉಲ್ಬಣಗೊಳ್ಳುತ್ತಿರುವ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ನಾಗಮಂಗಲ ತಾಲೂಕು ಹೊಣೆಕೆರೆ ಗ್ರಾಮ ಪಂಚಾಯಿತಿ ದಿಟ್ಟ ಹೆಜ್ಜೆ ಇಟ್ಟಿದ್ದು ಪ್ರತಿ ಗ್ರಾಮಗಳಲ್ಲಿಯೂ ಸ್ಯಾನಿಟೈಸ್ ಮಾಡಿಸಿ ಗ್ರಾಮಗಳ ಸ್ವಚ್ಛತೆಗೆ ಮುಂದಾಗಿದೆ. ತಾಲೂಕಿನ ಗಂಗನಹಳ್ಳಿ ಮತ್ತು ಕೆಮ್ಮನಹಳ್ಳಿ ಗ್ರಾಮಗಳಲ್ಲಿ ಸ್ವಚ್ಛತೆ ನಡೆಸಿ ಸ್ಯಾನಿಟೈಸ್ ಮಾಡಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ 45 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ವ್ಯಾಕ್ಸಿನ್ ಹಾಕಲು ಶ್ರಮಿಸುತ್ತಿದ್ದಾರೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಪ್ರಸನ್ನ ತಿಳಿಸಿದ್ದಾರೆ. ಸುಮಾರು 1 ವರ್ಷ ಆಗಿದೆ ಕರೋನಾದ ಇದು ಸಮಸ್ಯೆ ಸ್ಟಾರ್ಟ್ ಆಗಿ ಇದುವರೆಗೂ ಆರ್ಟಿಪಿಸಿಆರ್ ಟೆಸ್ಟ್ ಮಾಡೋದಕ್ಕೆ ಅಂತ ಅಥವಾ ರ್ಯಾಟ್ ಟೆಸ್ಟ್ ಮಾಡೋದಕ್ಕೆ ರ್ಯಾಂಡಮ್ ಟೆಸ್ಟ್ ಮಾಡೋದಕ್ಕೆ ಅಂತ ನಮ್ಮ ಟೀಮ್ ಗಳು ಬರ್ತಾ ಇದ್ವು. ಬಂದ್ರು ಕೂಡ ಒಬ್ಬರು ಕೂಡ ಬಂದು ಆರ್ಟಿಪಿಸಿಆರ್ ಟೆಸ್ಟ್ ಮಾಡ್ಸ್ಕೊಂಡಿರಲಿಲ್ಲ ಇದುವರೆಗೂ. ವಾಲಂಟೀರ್ ಆಗಿ ಅಂತ ಬಿಟ್ಟಾಕಿ ನಾವೇ ಬಂದು ಬಂದು ಮೋಟಿವೇಟ್ ಮಾಡಿಬಿಟ್ಟು ಅಂಗನವಾಡಿ ಹತ್ರ ಇರಬಹುದು ಅಥವಾ ಇಲ್ಲೇ ಇಲ್ಲಿ ಬಂದಾಗಲೂ ಒಂದು ಮಾಡಿದ್ರು ಮಾಡ್ಸ್ಕೊಂಡಿರಲಿಲ್ಲ. ಇವಾಗ ಈಗ ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಆಮೇಲೆ ಅಧ್ಯಕ್ಷ ಆಗಿರುವ ರಾಜಕುಮಾರ್ ಅವರ ಸಿನ್ಸಿಯರ್ ಎಫರ್ಟ್ಸ್ ಗಳಿರಬಹುದು, ಅವರು ಎಷ್ಟೊಂದು ಕಷ್ಟಪಟ್ಟು ಇವತ್ತು ಗೊತ್ತಾಗ್ತಾ ಇದೆ ಇಷ್ಟೊಂದು ರಾಜಕೀಯದಲ್ಲಿ ಎಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಗಳು ಇಂಟ್ರೆಸ್ಟ್ ಮಾಡಿ ಅವ್ರ ಮನಸ್ಸು ಮಾಡಿ ಇದನ್ನೆಲ್ಲ ಮಾಡಿದ್ರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜಕುಮಾರ್ ತಾವೇ ಖುದ್ದು ಆಸಕ್ತಿ ವಹಿಸಿ ಕೋವಿಡ್ ಪರೀಕ್ಷೆ ಮತ್ತು ಲಸಿಕೆ ಹಾಕಿಸಿಕೊಳ್ಳಲು ಬರುವವರಿಗೆ ಉಚಿತ ವಾಹನದ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಈ ಬಗ್ಗೆ ಅರಿವು ಮೂಡಿಸಿ 45 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಲಸಿಕೆ ಹಾಕಿಸಿಕೊಳ್ಳುವಂತೆ ಪ್ರೇರಣೆ ನೀಡುತ್ತಿರುವುದಕ್ಕೆ ಶ್ಲಾಘನೆ ವ್ಯಕ್ತವಾಗಿದ್ದು ಲಸಿಕೆ ಬಗ್ಗೆ ಇತರರ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಎಂದು ಮನವಿ ಮಾಡಿದ್ದಾರೆ. ನಮ್ಮ ವೈದ್ಯರು ಕೂಡ ಇಲ್ಲೇ ಪ್ರಸ್ತುತ ಇರೋದ್ರಿಂದ ಜನಗಳಿಗೆ ಮನವರಿಕೆ ಮಾಡಿಕೊಟ್ಟು ಈ ಕೊರೋನಾ ತಡೆಯೋದು ಹೇಗೆ ಅಂತೇಳಿ ಏನಪ್ಪ ಇನ್ನೊಂದೇನಪ್ಪ ಅಂತಂದ್ರೆ ಸಿಟಿನಲ್ಲಿ ಎಷ್ಟು ಸ್ಪೀಡ್ ಆಗಿ ಬರುತ್ತೋ ಬಟ್ ಹಳ್ಳಿನಲ್ಲಿ ತಡೆಯೋದಕ್ಕೆ ತುಂಬಾ ಅವಕಾಶಗಳಿದ್ದಾವೆ. ಸ್ವಚ್ಛತೆ ಕಾಪಾಡ್ಕೋಬೇಕು ಮತ್ತು ಈ ಕೊರೋನಾ ಸಿಂಪ್ಟಮ್ಸ್ ಬರದಿರೋ ತರ ಈ ಬಿಸಿನೀರು ಕುಡಿಯುವಂಥದ್ದು ಎಲ್ಲೂ ಹೊರಗಡೆಯಿಂದ ಜನಗಳಿಗೆ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಯಾರು ಕೂಡ ಇಂಥ ಸಮಯದಲ್ಲಿ ಊರಿಂದ ಹೊರಗಡೆ ಹೋಗೋದಾಗ್ಲಿ ಹೊರಗಡೆ ಊರಿಂದ ಹಳ್ಳಿಗಳಿಗೆ ಬರೋದಾಗ್ಲಿ ದಯವಿಟ್ಟು ಯಾರು ಮಾಡಬಾರ್ದು. ನಮ್ಮೆಲ್ಲ ಹೊಣಕೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಗ್ರಾಮಗಳು ಕೂಡ ಇದೇ ರೀತಿ ಆರೋಗ್ಯ ಇಲಾಖೆ ಸಹಕಾರದಿಂದ ನಮ್ಮ ಎಲ್ಲಾ ಊರುಗಳಿಗೂ ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತೀನಿ. ಈ ಕೊರೋನಾ ಏನಿದೆ ಎರಡನೇ ಅಲೆ ತುಂಬಾ ಕಠಿಣವಾಗಿ ದಯವಿಟ್ಟು ಯಾರು ಇಂಜರಿ ಬಿಡಿ ವ್ಯಾಕ್ಸಿನೇಷನ್ ಹಾಕಿಸಿಕೊಂಡು ಏನೋ ತೊಂದರೆ ಆಗುತ್ತೆ ಅಂತ ಯಾರೋ ಕೆಲವರೆಲ್ಲ ಇಲ್ಲಿ